ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವು ನನ್ನ ಫೇಸ್ ನೋಡ್ತಾ ಇದ್ದೀರಾ? ನೀವು ನಂಬ್ತಿರೋ ಬಿಡ್ತಿರೋ, ಒಂದು ಚೂರು 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 ಲಿಪ್ಸ್ಟಿಕ್ ಬಿಟ್ಟರೆ ಯಾವುದೇ ಥರ ಮೇಕಪ್ ಮಾಡಿಲ್ಲ ನೋಡಿ, ಎಷ್ಟು ಚೆನ್ನಾಗಿ ಗ್ಲೋಯಿಂಗ್ ಬಂದಿದೆ. ನೀವು ನನ್ನ ಲಾಸ್ಟ್ ವೀಕ್ ನನ್ನ ಸ್ಕಿನ್ ನೋಡಿದರೆ ಗೊತ್ತಾಗಿರುತ್ತೆ ನಿಮಗೆ, ಎಷ್ಟು ಟ್ಯಾನ್ ಆಗಿತ್ತು, ಎಷ್ಟು ಬ್ಲ್ಯಾಕ್ ಕಾಣಿಸ್ತಿದೆ. ಆ್ಯಂಡ್ ಈ ಪ್ಲೇಸಲ್ಲಿ ತುಂಬ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಅನ್ನಿಸ್ತಾ ಇತ್ತು. ಅದನ್ನು ಹೇಗೆ ಒಗ್ಗಿಸ್ಕೊಂಡೆ ಅನ್ನೋದನ್ನ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಆ್ಯಂಡ್ ಇದು 100% ಹೋಮ್ ರೆಮಿಡಿ, ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ, ಇದು ಯಾವುದೇ ಥರ ಸ್ಪಾನ್ಸರ್ ಇಲ್ಲ. ವೀಡಿಯೋ ಫುಲ್ ನೋಡಿ, ಓಕೆನಾ? ಸೊ ಕೆಲವೊಬ್ಬರು ಏನೋ ಕ್ರೀಮ್ ಹೇಳಿದ್ದಾರೆ, ತೋರಿಸ್ತಿದ್ದಾರೆ ಅಂದ್ಕೊಂಡು ಇಲ್ಲೇ ಸ್ಕಿಪ್ ಮಾಡಿಬಿಡ್ತೀರಾ. ಸೊ ಅದಕ್ಕೆ ಹೇಳಿದೆ, ತುಂಬ ಚೆನ್ನಾಗಿ ಅಚೀವ್ ಆಗಿದೆ. ಸಿ, ನನ್ನ ಫೇಸ್ ನೋಡ್ಕೋತಾ ಇದ್ದರೆ ಈಗ ಒಂಥರ ನನಗೆ ಒಂಥರ ಇಷ್ಟ ಆಗ್ತಿರುತ್ತೆ. ಆ್ಯಂಡ್ ಈ ಕಾಲೇ ನಮ್ಮ ಪಾಪು ಚಿಟ್ಟಿತ್ತು. ಸೊ ಅಷ್ಟೇ, ಇನ್ನು ಯಾವುದೇ ಥರ ಇಲ್ಲ ನನ್ನ ಫೇಸ್ ಈಗ ತುಂಬ. ಅಂದರೆ ಈಗ ಇತ್ತೀಚೆಗೆ ನಾನು ಟೋನರ್ ಕೂಡ ಬಳಸ್ತಿಲ್ಲ, ಮಾಯಿಶ್ಚರೈಸರ್ ಕೂಡ ಬಳಸ್ತಿಲ್ಲ. ಒಂದೊಂದ್ಸಲ ಹಂಗೆ ಮಲಗಿಬಿಡ್ತೀನಿ ರಾತ್ರಿ. ಬಟ್ ಆದರೂ ಹೆಂಗೆ ಇಷ್ಟೊಂದು ಗ್ಲೋ ಆಯಿತು ಅಂತ ಥಿಂಕ್ ಮಾಡ್ತೀರಾ? ಎಸ್, ವಿಡಿಯೋ ಫುಲ್ ನೋಡಲೇಬೇಕು ನೀವು. ನಿಜವಾಗ್ಲೂ ತುಂಬ ಒಳ್ಳೆ ಒಂದು ಇನ್ಫಾರ್ಮೇಷನ್ ಇದೆ ಅಂತ ಹೇಳ್ತೀನಿ. ಈ ಪ್ಲೇಸಲ್ಲಿ ನಂಗೆ ತುಂಬ ಅಂದರೆ ತುಂಬಾ ಬ್ಲ್ಯಾಂಕ್ ಇತ್ತು. ನೀವು ನನ್ನ ಲಾಸ್ಟ್ ಯಾವುದಾದ್ರೂ ವೀಡಿಯೋಸ್ ನೋಡಿದರೆ, ಲಾಸ್ಟ್ ವೀಕ್ ವೀಡಿಯೋಸ್ ನೋಡಿದರೆ ಗೊತ್ತಾಗಿರುತ್ತೆ ನಿಮಗೆ ಸೀರಿಯಸ್ಲಿ. ಸೊ ಅದನ್ನು ಹೇಗೆ ಒಗ್ಗಿಸ್ಕೊಂಡೆ ಅಂತಲೇ ಇವತ್ತಿನ ವೀಡಿಯೋ ನಿಮಗೂ ಯೂಸ್ಫುಲ್ ಆಗುತ್ತೆ, ನಿಮಗೂ ಹೆಲ್ಪ್ ಆಗುತ್ತೆ ಅಂತ. ಸೊ ಈ ವಿಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತೀನಿ. ವೀಡಿಯೋ ನೋಡೋಕ್ಕಿಂತ ಫಸ್ಟ್ ಏನು ಮಾಡಬೇಕಂತ ಗೊತ್ತಿಲ್ಲ, ಎಸ್, ನಿಮ್ಮಿಂದ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಫ್ರೆಂಡ್ಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಜಾಸ್ತಿ 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 ಶೇರ್ ಮಾಡಿ, ಲೈಕ್ ಮಾಡಿ, ಓಕೆನಾ? ನನಗೆ ಆಗ ಥರ ಇನ್ನೂ ವಿಡಿಯೋ ಮಾಡೋಕ್ಕೆ ತುಂಬಾ ಸ್ಫೂರ್ತಿ ಸಿಗುತ್ತೆ. ಸೊ ಅದಕ್ಕೆ ಈ ವಿಡಿಯೋ ನಿಜವಾಗ್ಲೂ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ಪೇ ಮಾಡಬೇಡಿ, ಯಾಕೆಂದರೆ ಎರಡೆರಡು ಇಂಗ್ರೀಡಿಯೆಂಟ್ ಯೂಸ್ ಮಾಡಿರೋದು. ಅದು ಯಾವುದು ಯಾವುದು ಅಂತ ತೋರಿಸ್ತೀನಿ, ಬನ್ನಿ. ಆ್ಯಂಡ್ ಹೇಳೋದೇ ಮಾಡ್ತದೆ, ಇದನ್ನು ಯೂಸ್ ಮಾಡೋದ್ರಿಂದ ಏನೇನು ಬೆನಿಫಿಟ್ಸ್ ಅಂತ ಹೇಳ್ತೀನಿ. ಫಸ್ಟು ಪಿಂಪಲ್ಸ್ ಹೋಗುತ್ತೆ, ಪಿಂಪಲ್ ಮಾರ್ಕ್ ಹೋಗುತ್ತೆ, ಓಪನ್ ಪೋರ್ಸ್ ಅಂದರೆ ಇಲ್ಲೆಲ್ಲ ಚುಕ್ಕಿ 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 ಇರುತ್ತಲ್ಲ, ಸೊ ಅದು ಹೋಗುತ್ತೆ. ಆ್ಯಂಡ್ ಕಂಪ್ನಿ ಫೋನ್ ಬಂತು. ಸೊ ಆ್ಯಂಡ್ ಪಿಗ್ಮೆಂಟೇಷನ್ ಹೋಗುತ್ತೆ, ನಿಮ್ಮ ಫೇಸ್ ಏನಾದರೂ ಬ್ಲ್ಯಾಕ್ ಬ್ಲ್ಯಾಕ್ ಆಗಿದ್ರೆ ಅದು ಕೂಡ ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ. ಡಾರ್ಕ್ ಸರ್ಕಲ್ಸ್ ಹೋಗುತ್ತೆ, ಒಂದೊಳ್ಳೆ ಸ್ಕಿನ್ ವೈಟನಿಂಗ್ ಫೇಸ್ ಪ್ಯಾಕ್ ಆಗಿ ವರ್ಕ್ ಮಾಡುತ್ತೆ. ಸನ್ ಟ್ಯಾನ್, ಸನ್ ಬರ್ನ್, ನಿಮ್ಮ ಫೇಸಲ್ಲಿ ಏನೇ ಡ್ಯಾಮೇಜ್ ಆಗಿರಲಿ, ಒಟ್ಟು ನಿಮ್ಮ ಫೇಸಲ್ಲಿ ಏನೇ ಡ್ಯಾಮೇಜ್ ಆಗಿರಲಿ ಫ್ರೆಂಡ್ಸ್, ಈ ಒಂದು ಹೋಮ್ ರೆಮಿಡಿ ನೀವು ಯೂಸ್ ಮಾಡಿ ಡೆಫಿನೆಟ್ಲಿ 3 ಡೇಸ್ ಎಲ್ಲ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ನಿಜವಾಗ್ಲೂ, ಓಕೆನಾ? ನಾನು ಎಷ್ಟು ಟ್ಯಾನ್ ಆಗಿದ್ದೆ ಅಂದರೆ, ನಾನು ಯಾಕೆ ಇಷ್ಟೊಂದು ಬ್ಲ್ಯಾಕ್ ಆದೆ ಅಂತ ನಾನು ಕನ್ನಡ ನೋಡ್ಕೊಳೋದು ನನಗೆ ಒಂಥರ ಅನಿಸ್ತಿತ್ತು. ಸೊ ನಾನೇನು ಮಾಡಿದೆ ಆಗ ಅಂತ ಮುಂದೆ ಈಗ ತೋರಿಸ್ತೀನಿ ಫ್ರೆಂಡ್ಸ್. ಫಸ್ಟು ಒಂದು ಖಾಲಿ ಬೌಲ್ ತೊಗೊಳ್ಳಿ, ಆ ಖಾಲಿ ಬೌಲ್ಗೆ 1 ಸ್ಪೂನ್ ಕಡಲೆ ಹಸಿಟ್ಟು ಹಾಕಿ. ಕಡಲೆ ಹಸಿಟ್ಟು ಅಂದರೆ ನಾವು ಬೋಂಡಾ ಎಲ್ಲ ಮಾಡ್ತೀವಲ್ವ, ಸೊ ಅದೇ ಹಸಿಟ್ಟು ಹಾಕಿ. ಗಾಯ್ಸ್, ನೆಕ್ಸ್ಟ್ ಅದಕ್ಕೆ ಏನು ಮಾಡ್ತೀನಿ ಅಂದರೆ, ಒಂದು ಆಲೂಗಡ್ಡೆ ತೊಗೋತೀನಿ, ಈ ಥರ ತುರಿಯೋದಿರುತ್ತಲ್ಲ ಅದರಲ್ಲಿ ತುರಿತಾ ಇದ್ದೀನಿ. ನಿಮ್ಗೆ ಈ ಥರ ತುರಿಯೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಮಿಕ್ಸಿ ಕೂಡ ಮಾಡ್ಕೋಬೋದು, ಬಟ್ ನಂಗೆ ಮಿಕ್ಸಿ ಮಾಡೋಕ್ಕೆ ಇಷ್ಟ ಇಲ್ಲ, ಒಂದು ಸ್ವಲ್ಪ ನ್ಯಾಚುರಲ್ ಆಗಿರೋಕ್ಕೆ ಇಷ್ಟ. ಸೊ ಅದಕ್ಕೆ ಈ ಥರ ತುರಿತಾ ಇದ್ದೀನಿ. ನಿಮ್ಮ ಇಷ್ಟ, ನೀವು ತುರಿದ್ರೆ ಬೆಟರ್ ಅಂತ ಹೇಳ್ತೀನಿ, ಯಾಕೆಂದರೆ ಅದರಲ್ಲಿರೋಂಥ ಅಂಶ ನಮಗೆ ನೀಟಾಗಿ ಸಿಗುತ್ತೆ, ಮಿಕ್ಸಿ ಮಾಡಿದ್ರೆ ಅದಷ್ಟು ನ್ಯಾಚುರಲ್ ಇರಲ್ಲ. ಸೊ ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ಈ ಥರ ತುರಿಯೋದು ತುಂಬ ಬೆಟರ್ ಅನಿಸುತ್ತೆ. ಈ ಥರ ತುರಿದ್ಬಿಟ್ಟು ನೀವು ಅದರಲ್ಲಿರೋ ರಸನ ಚೆನ್ನಾಗಿ ಇಟ್ಕೊಳ್ಳಿ. ಬನ್ನಿ, ಇವಾಗ ಎಷ್ಟು ರಸ ಬಂದಿದೆ ಅಂತ ತೋರಿಸ್ತೀನಿ. ಸ್ವಲ್ಪನೇ ಸಾಕು, ಯಾಕೆಂದರೆ ನೀವು ಇನ್ಸ್ಟೆಂಟಾಗಿ ಮಾಡ್ಕೊಂಡು ಹಚ್ಕೊಳ್ಳಿ ಅಂತ ಹೇಳ್ತೀನಿ. ಫಸ್ಟೇ ಮಾಡಿಟ್ಟೋ ಥರ ಎಲ್ಲ ಹಚ್ಕೋಬೇಡಿ, ಅದು ನಮಗೆ ನೀಟಾಗಿ ರಿಸಲ್ಟ್ ಸಿಗಲ್ಲ. ಈ ರೀತಿ ನೀವು ಸ್ವಲ್ಪನೇ ನೀವು ತೊಗೊಂಡು ಈ ಥರ ಮಾಡ್ಕೋಬೋದು. ಈ ಥರ ಇಟ್ಕೊಂಡ್ರೆ ಸಾಕು, ಅದರಲ್ಲಿರೋಂತಹ ರಸ ಬರುತ್ತೆ. ನಿಮ್ಗೆ ಅದು ಸಾಕಾಗಿಲ್ಲ ಅಂದರೆ ನೀವು ಇನ್ನೊಂದು ಸ್ವಲ್ಪ ಕೂಡ ಇಟ್ಕೋಬೋದು, ಇಲ್ಲಾಂದರೆ ಇದಕ್ಕೊಂಚೂರು ನೀರು ಸಿಮಿಸ್ಬಿಟ್ಟು ನೀವು ಚೆನ್ನಾಗಿ ಹಿಂಟ್ಕೋಬೋದು ಫ್ರೆಂಡ್ಸ್. ಈಗ ನಾನೇನು ಮಾಡ್ತೀನಿ ಅಂದರೆ, ಇದಕ್ಕೆ 1 ಸ್ಪೂನಷ್ಟು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ನೋಡಿ. ಈ ಥರ ನೀವೊಂದು ನಿಂಬೆಹಣ್ಣು ತೊಗೊಂಡು ಇದು ಸ್ವಲ್ಪ ಹಣ್ಣಾಗಿದೆ, ಈ ರೀತಿ ಹಿಂಟ್ತಾ ಇದ್ದೀನಿ. ನಿಂಬೆಹಣ್ಣು ನಮಗೆ ಇಷ್ಟ ಆಗಲ್ಲ ಅನ್ನೋ ಸ್ಕಿಪ್ ಮಾಡ್ಬೋದು, ಬಟ್ ನನ್ನ ಸ್ಕಿನ್ಗೆ ತುಂಬ ಚೆನ್ನಾಗಿ ಸೂಟಬಲ್ ಆಗಿದೆ. ಸೊ ನಾನು ಹಾಗಾಗಿ ನಿಂಬೆಹಣ್ಣು ಯೂಸ್ ಮಾಡ್ತೀನಿ ಅಷ್ಟೇ. ಈಗಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್. ನೋಡಿ ನಾನು ಯಾವ ರೀತಿ ಮಿಕ್ಸ್ ಮಾಡ್ತಿದ್ದೀನಿ, ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ. ಸ್ವಲ್ಪ ನೀರು ಹಾಕ್ಕೊಂಡು ಬಂದು ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ಈಗ ಬನ್ನಿ ಅಪ್ಲೈ ಮಾಡ್ಕೊಂಡು ನಿಮಗೆ ಇದರಲ್ಲಿರೋಂತಹ ರಿಸಲ್ಟ್ ತೋರಿಸ್ತೀನಿ. ಅಂದರೆ ಕೂಲೆಲ್ಲ ನಾನು ಪೋನಿ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಡಿಸ್ಟರ್ಬ್ ಮಾಡಬಾರ್ದಲ್ವಾ. ಸೊ ಅದಕ್ಕೆ ಬನ್ನಿ. ಆ್ಯಂಡ್ ಇದನ್ನು ಅಪ್ಲೈ ಮಾಡೋಕ್ಕಿಂತ ಫಸ್ಟ್ ನಿಮ್ಮ ಫೇಸ್ ಚೆನ್ನಾಗಿ ವಾಶ್ ಮಾಡಿರಬೇಕು, ಯಾವುದೇ ಥರ ಮೇಕಪ್ ಏನೂ ಹಾಕಿರಬೇಡಿ, ಓಕೆನಾ? ನಂದು ಸ್ವಲ್ಪ ಸ್ಕಿನ್ ಡ್ರೈನೆಸ್ ಇದೆ, ಬಟ್ ಕಡಲೆ ಹಸಿಟ್ಟು ಹಚ್ಚಿದ್ರೆ ಇನ್ನೂ ಡ್ರೈ ಆಗುತ್ತೆ. ಬಟ್ ನನಗಾದರೂ ಕಡಲೆ ಹಸಿಟ್ಟು ಅಂದರೆ
ಫೇವ್ರೇಟ್ 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 ಫ್ರೆಂಡ್ಸ್, ಇದ್ರ ಮುಂದೆ ಇನ್ಯಾವುದೂ ಇಲ್ಲ. ನನ್ನ ಸ್ಕಿನ್ಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗಿದೆ ಆ್ಯಂಡ್ ಗ್ಲೋಯಿಂಗ್ ಬರೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಕಡಲೆ ಆ್ಯಸಿಡ್ ಬಂದು. ಫ್ರೆಂಡ್ಸ್, ಕಡಲೆ ಆ್ಯಸಿಡ್ ಬಂದು ಒಂದು ನ್ಯಾಚುರಲ್ ಕ್ಲೆನ್ಸರು, ಇದರಿಂದ ಟ್ಯಾನಿಂಗ್ ರಿಮೂವ್ ಆಗುತ್ತೆ. ಅಷ್ಟೇ ಅಲ್ಲದೆ ಪಿಂಪಲ್ಸ್ ಹೋಗುತ್ತೆ, ಪಿಂಪಲ್ ಮಾರ್ಕ್ ಹೋಗುತ್ತೆ, ಪಿಗ್ಮೆಂಟೇಷನ್, ಸನ್ ಟ್ಯಾನ್, ಸೌನ್ ಬೋನ್ ಹೋಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಫ್ರೆಂಡ್ಸ್, ನನ್ನ ಸ್ಕಿನ್ನು, ನಾನು ಸೆಕೆಂಡ್ ಪಿ ಯು ಸಿ ಓದ್ತಾ ಇದ್ದೆ, ಆ ಟೈಮಲ್ಲಿ ಹೆಂಗಿತ್ತು ಅಂದರೆ ನಿಜವಾಗ್ಲೂ ನನ್ನ ಫೇಸ್ ನನಗೆ ನೋಡ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಯಾಕೆಂದರೆ ಅಷ್ಟು ಪಿಂಪಲ್ಸು, ಆ ಪಿಂಪಲ್ಸ್ನ ನಾನು ಹೇಗೆ ಹೋಗಿಸ್ಕೊಂಡೆ ಅಂದರೆ ಕಡಲೆ ಹಸಿಟ್ ಹಚ್ಕೊಂಡೆ, ತಕ್ಷಣ ಹೋಗಲಿಲ್ಲ. ಆ್ಯಂಡ್ ನನ್ನ ಸ್ಕಿನ್ನು ತುಂಬ ಸೆನ್ಸಿಟಿವು, ಬಿಸಿಲಿಗೆ ಹೋದರೆ ರೆಡ್ನೆಸ್ ಆಗೋದು. ಸೊ ಅದು ಕೂಡ ಸನ್ ಬರ್ನ್ ಕೂಡ ಕಡಲೆ ಹಸಿಟ್ಟಿಂದ ಹೋಯಿತು. ಅದಕ್ಕೆ ನಂಗೆ ತುಂಬ ಇಷ್ಟ. ನೆಕ್ಸ್ಟ್, ಆಲೂಗೆಡ್ಡೆ ರಸದಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಅದು ನಮಗೆ ಬ್ಲೀಚ್ ಮಾಡುತ್ತೆ, ಪಿಗ್ಮೆಂಟೇಷನ್ ಹೋಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ, ಪಿಂಪಲ್ ಮಾರ್ಕ್ ಹೋಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಇನ್ನು ನಾನು ಲೆಮನ್ ಬಗ್ಗೆ ಹೇಳಬೇಕಾಗಿಲ್ಲ, ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತಾನೆ ಇರ್ತೀನಿ. ಇದನ್ನು 10 ಮಿನಿಟ್ಸ್ ಬಿಟ್ಕೊಂಡು ಡ್ರೈ ಆದಮೇಲೆ ನಿಮಗೆ ಸಿಕ್ಕಿದ್ದೀನಿ ನೋಡಿ, ಎಷ್ಟು ಅಂದರೆ ಫುಲ್ಲು ಒಣಗಿದೆ. ಒಂದು 10 ನಿಮಿಷ ಬಿಟ್ಟಿದ್ದೆ ಅಷ್ಟೇ. ಮುಖ ಎಲ್ಲ ಬಿಗಿಯಾ ಥರ ಅನಿಸುತ್ತೆ, ಆಗ ಇದನ್ನು ವಾಶ್ ಮಾಡ್ಕೊಬೇಕು. ಇವಾಗ ಹೋಗಿ ನಾನು ವಾಶ್ ಮಾಡ್ಕೊಂಡು ಬರ್ತೀನಿ. ಫ್ರೆಂಡ್ಸ್, ನೋಡಿ ಎಷ್ಟು ಗ್ಲೋ ಬಂದಿದೆ. ಸೀರಿಯಸ್ಲಿ ನನ್ನ ಫೇಸ್ಗೆ ತುಂಬ ಡ್ರೈನೆಸ್ ಆದರೂ ನಂಗೆ ತುಂಬ ಇಷ್ಟ ಅಲ್ಲಿ ಕಡಲೆ ಹಸಿಟ್ಟು, ತುಂಬ ಚೆನ್ನಾಗಿ ಗ್ಲೋಯಿಂಗ್ ಆಗುತ್ತೆ. ನೀವು ಟ್ರೈ ಮಾಡಿ, ಒಂದು ವೀಕ್ ಆದರೂ ಟ್ರೈ ಮಾಡಿ, ಒಂದು ತಿಂಗಳಾದರೂ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಅನಿಸುತ್ತೆ ನಿಮಗೂ ಕೂಡ. ನೋಡಿ, ಈಗ ನಾನು ಇದನ್ನು ನೀಟಾಗಿ ಒರೆಸ್ಕೊಂಡು ಕೂಡ ತೋರಿಸ್ತೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ನನಗೆ. ನಾನು ಯಾವುದೇ ಥರ ಪಾರ್ಲರ್ಗೆ ಇವತ್ತಿಗೂ ಕೂಡ ಹೋಗಲ್ಲ, ಇವತ್ತಿಗೂ ಹೋದರೆ ಐಬ್ರೋ ಮಾಡ್ಸೋಕ್ಕಷ್ಟೇ ಹೋಗೋದು. ಈ ಥರನೇ ಮನೆಯಲ್ಲಿ ನಮಗೆ ಮನೆಯಲ್ಲೇ ಸಿಗೋಂತಹ ಪದಾರ್ಥದಿಂದ ಸ್ಕಿನ್ ಕೇರ್ ಮಾಡ್ಕೋತೀನಿ. ಓಕೆ ಫ್ರೆಂಡ್ಸ್, ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾನಿನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇಷ್ಟೋ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್, ಬಾ ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್.